ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸಹೋದರ ಹಾಗೂ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಹಾಗೂ ಜಗದೀಶ್ ಶೆಟ್ಟರ್ ಪುತ್ರ ಸಂಕಲ್ಪ ಶೆಟ್ಟರ್ ಮತದಾನ ಮಾಡಿದರು. ನಗರದ ಫಾತಿಮಾ ಸ್ಕೂಲ್ನ ಮತಗಟ್ಟೆ ಸಂಖ್ಯೆ 36ರಲ್ಲಿ ಮತದಾನದ ಬಳಿಕ ಮಾತನಾಡಿದ ಜಗದೀಶ್ ಶೆಟ್ಟರ್, ಕೊರೋನಾದ ವೇಳೆಯೂ ಮತದಾರರು ಮತಗಟ್ಟೆ ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ. ಪಶ್ಚಿಮ ಪದವೀಧರ ಕ್ಷೇತ್ರದ 4 ಜಿಲ್ಲೆಗಳಲ್ಲೂ ಬಿಜೆಪಿ ಪರ ಅಲೆ ಇದೆ ಎಂದರು. ಹುಬ್ಬಳ್ಳಿಯಲ್ಲಿ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಸಭೆ ವಿಚಾರ ನಡೆಸಿದ್ದೇವೆ. ನಿನ್ನೆ ರಾತ್ರಿ ಬೆಳಗಾವಿ ಹಾಗೂ ಮಸ್ಕಿ ಕ್ಷೇತ್ರದ ಮುಖಂಡರು ಸಭೆ ನಡೆಸಿದ್ದೇವೆ. ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಭಾಗಿಯಾಗಿದ್ದರು. ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ನಡೆಸಿದ್ದೇವೆ. ಬೆಳಗಾವಿ ಲೋಕಸಭೆ ಚುನಾವಣೆ ಹಾಗೂ ಮಸ್ಕಿ ಕ್ಷೇತ್ರದ ಚುನಾವಣೆ ಮತ್ತು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಇನ್ನೂ ಅಂತಿಮ ಆಗಿಲ್ಲ, ಚುನಾವಣೆ ಘೋಷಣೆ ಆಗಿಲ್ಲ, ಕೆಲವೊಂದು ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಎಂದರು. ಪ್ರಕಾಶ್ ಹುಕ್ಕೇರಿ ಬಿಜೆಪಿ ಬೆಂಬಲ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಬೆಂಬಲ ಮಾಡುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ, ಆದರೆ ಅವರು ಬಿಜೆಪಿ ಸೇರ್ಪಡೆ ಬಗ್ಗೆ ಅವರು ಎಲ್ಲಿ ಬಹಿರಂಗವಾಗಿ ಹೇಳಿಲ್ಲ, ಆ ಬಗ್ಗೆ ಚರ್ಚೆಯೂ ನಡೆದಿಲ್ಲ ಎಂದರು. ಇಲ್ಲ, ಅವರು ಬಂದಿದ್ರು, ಪ್ರತಾಪಗೌಡರು ಬಂದಿದ್ರು, ಎಲ್ಲ ಪರಸ್ಪರ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತೇವೆ. ಇಲೆಕ್ಷನ್ ಡಿಕ್ಲೇರ್ ಆಗೋದನ್ನು ನೋಡ್ತಾ ಇದ್ದೇವೆ. ಇಲೆಕ್ಷನ್ನು ಡಿಕ್ಲೇರ್ ಆದಮೇಲೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೇವೆ ಅಂಥೇಳಿ ನಮ್ಮ ಮುಂದೆ ಮಾತಾಡಿ ಹೋಗಿದ್ದಾರೆ. ನಾನು ಟಿಕೆಟ್ ಕೊಡಿ ಅಂತೇನೋ ಇಲ್ಲ 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 ಅಲ್ಲಿಂದ ಟಿಕೆಟ್ ಕೊಡಿ ಅಂತ ನನಗೆ ಯಾರಾದರೂ ಕೇಳಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಮತ್ತೆ ಯಾರಿಲ್ಲ, ಯಾರು ಕೇಳಿಲ್ಲ. ಬೆಳಗಾವಿ ಲೋಕಸಭೆಗೆ ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ ಅಂತ. ಹಾಂ, ಇಲ್ಲ, ಬಾಲಚಂದ್ರ ಜಾರಕಿಹೊಳಿ ಇದ್ರಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರೇ ಎಲ್ಲರೂ ಕೂತು ಮಾತಾಡಿ. ಅಲ್ಲ, ಬಾಲಚಂದ್ರ ಜಾರಕಿಹೊಳಿ ಇದ್ದರು ಮತ್ತು ರಮೇಶ್ ಕತ್ತಿ, ಉಮೇಶ್ ಕತ್ತಿ ಎಲ್ಲರಿದ್ದರು, ಲಕ್ಷ್ಮಣ್ ಸವಡಿ ಇದ್ದರು. ಹೀಗಾಗಿ ಇವತ್ತು ಎಲ್ಲರೂ ಅವ್ರು ಎಲ್ಲಿ ಓಪನ್ ಆಗಿ ಹೇಳಿಲ್ಲ, ನಾನು ಬಿಜೆಪಿ ಸೇರ್ತೇನೆ ಅಂತ ಹೇಳಿಲ್ಲ. ಅವರು ಅಂಗಡಿ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟರೆ ನಾನೇ ಅವ್ರ ಪರವಾಗಿ ಮಾಡ್ತೀನಿ. ಈಗ ನೋಡ್ರಿ, ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಟಿಕೆಟ್ ಕೊಡ್ತಾರೆ, ಇದು ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ಚರ್ಚೆ ನಡೆಯುವಂಥದ್ದು ಮತ್ತು ಅವ್ರಿಗೆ ಬಿಟ್ಟಂಥ ವಿಚಾರ. ಈ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಬೇಡ ಅಂತಾರೆ? ಮಾಡಲಿ, ಯಾರು ಯಾವ ಬ್ಯಾಂಕಿಂದ ಇಲ್ಲಿ ಇಲ್ಲ ಏನಿಲ್ಲ, ಎಲ್ಲರೂ ನಿನ್ನೆ ಎಲ್ಲ ಲೀಡರ್ಸ್ ಬಂದಿದ್ದರು, ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ.